ವೆಲ್ಕಮ್ ಟು ಮಾ ವ್ಲಾಗ್ಸ್. ಅಂದ್ರೆ ಸಂಡೆ ಸಂಜೆ ಆಗಿದೆ, ನೀವೆಲ್ಲ ಕಾಫಿ ಕುಡಿತಾ ಇರ್ತೀರ. ಆಗ್ಲೇ ನಾನು ಕಾಫಿ ಮಾಡ್ತಾ ಇದ್ದೀನಿ. ಇವಾಗ ಕಾಫಿ ಜೊತೆ ಹಾಗೆ ಇವತ್ತು ಪಾಪಡ್ ಮಾಡೋಣ ಅಂತ ಆಗ್ಲೇ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಕ್ಯಾರೆಟ್, ಟೊಮೆಟೊ, ಆನಿಯನ್ ಎಲ್ಲ ಕಟ್ ಮಾಡಿ ಇದಕ್ಕೆ ಉಪ್ಪು, ಖಾರ, ಚಾಟ್ ಮಸಾಲ, ಸ್ವಲ್ಪ ಗರಂ ಮಸಾಲ ಹಾಕಿಟ್ಟಿದ್ದೀನಿ. ಇದನ್ನ ಜಸ್ಟ್ ಮಾಡ್ಕೊಂಡು ತಿನ್ನೋದು. ಹಾಗೆ ಪಾಪಡ್ನು ನಾನು ಟೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆವಾಗಲೇ ಮಾಡೋಕ್ಕೆ. ಈಗ ನನ್ನ ಸಂಜೆ ಸ್ನ್ಯಾಕ್ಸ್ ಎಲ್ಲ ರೆಡಿಯಾಗಿದೆ, ಕಾಫಿ ಹಾಗೆ ಪಾಪಡ್. ನಿಮ್ದು ರೆಡಿಯಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಸಂಡೆ ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊತ ಎಲ್ಲರೂ ಕಾಫಿ ಕುಡಿಯೋಣ. ನಾನು ಯಾವಾಗಲೂ ಕಾಫಿನ ಇಲ್ಲಿ ಬಂದೇ ಕುಡಿತೀನಿ ಸಾಯಂಕಾಲ. ಯಾವಾಗಾದ್ರೂ ಆಫೀಸಿಂದ ಬೇಗ ಬಂದಿದ್ರೆ ಇಲ್ಲೇ ನಿಂತ್ಕೊಂಡು ಇದೆಲ್ಲ ನೋಡ್ಕೊಳ್ತಾ ಕಾಫಿ ಕುಡಿತೀನಿ. ಹಾಗೆ ಸಂಡೆ ಇದ್ರೆ ಇಲ್ಲೇ ಬೆಳಗ್ಗೆ ಹಾಗೆ ಸಾಯಂಕಾಲ ಇಲ್ಲೇ ನಾನು ಕಾಫಿ ಕುಡಿಯೋದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಿಂತ್ಕೊಂಡು ಕುಡಿಯೋಕ್ಕೆ. ನಿಮಗೆ ಕ್ಲೈಮೇಟ್ ನೋಡಿದ್ರೆ ನೋಡ್ತಾ ಇರ್ಬೋದು, ತುಂಬ ಮಳೆ ಬಿದ್ದಿದೆ ಇವತ್ತು. ನಿಮ್ಗೆ ಯಾವಾಗಲೂ ಅಷ್ಟೇ ಬಾರದಲ್ಲಿ ನಾಲ್ಕು ಸಾರಿ ಅದು ಮಳೆ ಬರುತ್ತೆ. ನಂಗೆ ಈ ಮಳೆ ನೋಡಿದಾಗೆಲ್ಲ ಅನ್ಕೊಳ್ತಾ ಇರ್ತೀನಿ ನಮ್ಮೂರಲ್ಲೂ ಮಳೆ ಬಿದ್ದರೆ ರೈತರಿಗೆಲ್ಲ ಎಷ್ಟು ಉಪಯೋಗ ಅಲ್ವಾ ಅಂತ ಹೇಳಿ. ಹಾಗೆ ನಿಮಗೆ ಕಾಣ್ತಾ ಇರ್ಬೋದು ರೋಡ್ಸ್, ನಿಮಗೆ ರೋಡ್ಸ್ ಎಲ್ಲ ತೋರಿಸ್ತೀನಿ ನಾನು. ಇವತ್ತು ಇಲ್ಲಿ ಮಳೆ ಬಂದರೆ ಒಂದು ಸ್ವಲ್ಪನೂ ನೀರೇ ನಿಂತ್ಕೊಳ್ಳಲ್ಲ. ನಮ್ಮೂರುಗಳಲ್ಲೆಲ್ಲ ತುಂಬ ಅಂದರೆ ಬೆಂಗಳೂರಲ್ಲಿ ಮಳೆ ಬಂದರೆ ರೋಡ್ಗಳೆಲ್ಲ ಬ್ಲಾಕ್ ಎಲ್ಲ ಆಗಿರುತ್ತೆ, ಆದರೆ ಇಲ್ಲಿ ಮಳೆ ಬಂದರೆ ಸ್ವಲ್ಪನೂ ನೀರೇ ನಿಲ್ಲಲ್ಲ. ಹಾಗೆ ಮಳೆ ಬಂದಿದೆನೋ ಇಲ್ವೋ ಅಂತ ಅನಿಸ್ಬಿಡತ್ತೆ ಸ್ವಲ್ಪ ಹೊತ್ತಲ್ಲಿನೇ. ನಾನು ಇದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ, ಇಲ್ಲೆಲ್ಲ ಯಾವ ಥರ ಇದೆ, ಅದು ಮಳೆ ಬಂದರೆ ಆ ನೀರಿನಲ್ಲಿ ಯಾವ ಥರ ಇದನ್ನು ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ನಿಮ್ಗೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ನಾನು ಇವತ್ತು ನನ್ನ ಫೇವ್ರೆಟ್ ಪ್ಲೇಸ್ಗೆ ಬಂದು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನನ್ನ ಆಲ್ಮೋಸ್ಟ್ ನನ್ನ ತುಂಬ ಫೇವ್ರೆಟ್ ಪ್ಲೇಸ್, ಯಾವಾಗಲೂ ನಾನು ಇಲ್ಲೇ ಬರ್ತೀನಿ. ನಿಮಗೂ ಇಷ್ಟ, ನಿಮಗೂ ಈ ಪ್ಲೇಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಫುಲ್ ನಮ್ಮ ಅಪಾರ್ಟ್ಮೆಂಟ್ ಮೇಲ್ಗಡೆ ನಾನು ಬಂದಿರೋದು. ನಾನು ನನ್ನ ಫೇವ್ರೆಟ್ ಪ್ಲೇಸ್ಗೆ ಯಾವಾಗಲೂ ಬರ್ತಾ ಇರ್ತೀನಿ, ಹಾಗೆ ಬಂದಿವತ್ತು ಇಲ್ಲೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ವ್ಲಾಗ್ ಎಲ್ಲ ಜಾಸ್ತಿ ಟ್ರಾವೆಲ್ ವ್ಲಾಗೇ ಆಗಿರುತ್ತೆ. ನೀವೆಲ್ಲ ಏನನ್ಕೊಂಡಿರ್ತಾರೆ ಬರೀ ಟ್ರಾವೆಲೇ ವ್ಲಾಗ್ ಮಾಡ್ತಾ ಇದ್ದಾಳೇನೋ ಇವಳು ಅಂತ ಅಂದ್ಕೊಂಡಿರ್ಬೋದು, ಆದರೆ ನನ್ನ ಉದ್ದೇಶ ಇಷ್ಟೇ. ಹನಿಮೂನ್ ಅಂತ ಯಾರಾದರೂ ಬಂದರೆ ಇಂಡಿಯಾದಿಂದ ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ ಅವರೆಲ್ಲ ಪ್ಲ್ಯಾನ್ ಮಾಡೋದೇ ಆಲ್ಮೋಸ್ಟ್ ಇಂಡಿಯಾಗೆ ಹತ್ತಿರ ಆಗಿರೋಂಥ ಬೇರೆ ಕಂಟ್ರೀಸ್ ಅಂತಂದರೆ ಸಿಂಗಾಪುರ್, ಮಲೇಷ್ಯಾ ಈ ಥರದ್ದೆಲ್ಲ ಪ್ಲ್ಯಾನ್ ಮಾಡ್ತಾ ಇರ್ತೀರ. ಅವ್ರಿಗೆ ಇದೊಂದು ತುಂಬ ಯೂಸ್ಫುಲ್ ಆಗಲಿ ಈ ಒಂದು ವೀಡಿಯೋಸಿಂದ ಅಂತ ಹೇಳಿ ಅಷ್ಟೇ ನಾನು ಈ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಹಾಗೂ ನಿಮ್ಮೆಲ್ಲರಿಗೂ ನನಗೆ ತೋರಿಸೋ ಆಸೆ ಇದೆ ಇವ್ರನ್ನ ಎಲ್ಲಾನು, ಅದಕ್ಕೆ ನಾನು ಜಾಸ್ತಿ ಟ್ರಾವೆಲ್ ವ್ಲಾಗ್ಸ್ನೇ ಮಾಡ್ತಾ ಇದ್ದೀನಿ. ಹಾಗಂತ ನಾನು ಯಾವಾಗಲೂ ಟ್ರಾವೆಲ್ ಏನು ಮಾಡ್ತಾ ಇರಲ್ಲ, ಜಸ್ಟ್ ಸ್ಯಾಟರ್ಡೇಸ್ ಎಲ್ಲಾದರೂ ಹೋದರೆ ಆ ಪ್ಲೇಸ್ನ ಯಾವುದು ನಿಮಗೆ ಯೂಸ್ಫುಲ್ ಅನಿಸುತ್ತೋ ಹಾಗೆ ನಿಮಗೆಲ್ಲ ತೋರ್ಸೋಕ್ಕೆ ಅಲ್ಲಿ ಏನಾದರೂ ಸ್ಪೆಷಾಲಿಟಿ ಇದ್ರೇ ನಾನು ಅದನ್ನು ಟ್ರಾವೆಲ್ ವ್ಲಾಗಲ್ಲಿ ಮಾಡಿ ಹಾಕ್ತಾ ಇದ್ದೀನಿ ವೀಡಿಯೋಸು. ಹಾಗೆ ನಾನು ನಿನ್ನೆನೂ ಒಂದು ಪ್ಲೇಸ್ಗೆ ಹೋಗಿದ್ದೆ, ಅಲ್ಲಿದು ಇನ್ನು ವ್ಲಾಗ್ ಬರುತ್ತೆ ಈ ವೀಕಲ್ಲಿ. ಏನಂದರೆ ಫ್ರೆಂಡ್ಸ್, ಏನಾಗುತ್ತೆ ಅಂತಂದರೆ ನಾನು ಟ್ರಾವೆಲ್ ವ್ಲಾಗ್ನ ಮಾಡಿದ್ರೆ ಅವಾಗ ನೆಕ್ಸ್ಟ್ ಡೇನೇ ಬಂದು ನನಗೆ ಹಾಕೋಕ್ಕೆ ನನಗೆ ಟೈಮ್ ಸರಿ ಹೋಗ್ತಾ ಇಲ್ಲ. ಟ್ರಾವೆಲ್ ವ್ಲಾಗ್ಸ್ ಏನಾದರೂ ಮಾಡಿದ್ರೆ ನಾವು ಅದ್ರದ್ದು ಎಡಿಟಿಂಗ್ ವರ್ಕ್ ಜಾಸ್ತಿ ಇರುತ್ತೆ, ಅಷ್ಟು ಈಸಿಯಾಗಿ ಒಂದಿನದಲ್ಲಿ ಅರ್ಧ ದಿನದಲ್ಲೆಲ್ಲ ಮಾಡೋಕ್ಕಾಗಲ್ಲ. ನನಗೆ ಆಫೀಸ್ಗೆ ಹೋಗಿ ಮತ್ತೆ ಬಂದು ಇಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಬಟ್ ಖಂಡಿತವಾಗಿಯೂ ನಾನು ಆ ವೀಕ್ದು ಆ ವೀಕಲ್ಲೇ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಿನ್ನೆ ನಾನು ಒಂದು ಪ್ಲೇಸ್ಗೆ ಹೋಗಿದ್ದೆ, ಅದು ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವೀಕಲ್ಲಿ ನಾನು ಅದನ್ನು ಹಾಕ್ತೀನಿ ಖಂಡಿತವಾಗ್ಲೂ, ಈ ವೀಕಲ್ಲಿ ನಾನು ಅದನ್ನು ಹಾಕೇ ಹಾಕ್ತೀನಿ. ಇನ್ನು ಸಂಡೇಸ್, ನಿಮ್ಮೆಲ್ಲರ ಸಂಡೇ ಹೇಗಿತ್ತು ಅಂತ ನನಗೆ ತಿಳಿಸಿ. ನನ್ನ ಸಂಡೇ ಏನೂ ಇಲ್ಲ, ನಾವು ಎಲ್ಲಾದರೂ ಹೊರಗಡೆ ಹೋಗೋಂಗಿದ್ರೆ ಆಲ್ಮೋಸ್ಟ್ ಸ್ಯಾಟರ್ಡೇಸೇ ಪ್ಲ್ಯಾನ್ ಮಾಡ್ತೀವಿ. ಸಂಡೇ ಜಾಸ್ತಿ ಏನು ಪ್ಲ್ಯಾನ್ ಮಾಡಲ್ಲ, ಯಾಕಂತಂದರೆ ಒಂದು ದಿವಸ ರೆಸ್ಟ್ ತೊಗೊಂಡ್ರೆ ಮತ್ತೆ ಮಂಡೆ ಎದ್ದು ಹೋಗೋಕ್ಕೆ ನಮಗೆ ಎನರ್ಜಿ ಸಿಗುತ್ತೆ, ಒಂದು ಹುರುಪಿರುತ್ತೆ. ಒಂದು ದಿವಸ ಮನೇಲಿ ಕಂಪ್ಲೀಟ್ ರೆಸ್ಟ್ ತೊಗೊಳಕ್ಕೆ ನನಗಿಷ್ಟ. ಆ್ಯಕ್ಚುಲಿ ತುಂಬ ಜಾಸ್ತಿ ಏನು ಹೋಗಲ್ಲ ಹೊರಗಡೆ, ಹೊರಗಡೆ ಹೋಗೋದು ಅಪರೂಪನೇ. ಸಂಡೇಸ್ ಏನಿದ್ರು ಮನೆ ಕ್ಲೀನಿಂಗ್ ಮನೆ ಆ ಥರದ್ದೇ. ನಾನು ಇವತ್ತು ಸಂಡೇ ಏನು ಮಾಡಲಿಲ್ಲ, ಜಸ್ಟ್ ಮನೇಲೇ ಇದ್ದೆ. ಮನೇಲಿದ್ದು ಬೆಳಗ್ಗೆ ಇದ್ದು ಬ್ರೇಕ್ಫಾಸ್ಟ್ ಸ್ವಲ್ಪ ಲೇಟಾಗಿ ಎದ್ದು ನಿನ್ನೆ ಹೋಗಿದ್ದು ಬರೋದೇ ಲೇಟ್ ಆಯಿತು, ನಿನ್ನೆ ಹೋಗಿದ್ದರಿಂದ ಸೊ ಬರೋದು ಲೇಟ್ ಆಯಿತು. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ, ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ಮೇಲೆ ನಾನು ಫುಲ್ ಬಾಡಿ ಎಲ್ಲ ಆಯಿಲ್ ಹಚ್ಕೊಂಡೆ, ಕೂದಲಿಗೂ ಫುಲ್ ಬಾಡಿ ಎಲ್ಲನೂ ಆಯಿಲ್ ಹಚ್ಕೊಂಡೆ. ಇದೇ ಥರ ಒಂಥರ ಫುಲ್ ಆಯಿಲ್ ಎಲ್ಲ ಹಚ್ಕೊಂಡು ಸ್ನಾನ ಮಾಡೋದು ತುಂಬ ಒಳ್ಳೆಯ ಅಭ್ಯಾಸ. ನೀವು
ನೀವು ಇದನ್ನು ಟ್ರೈ ಮಾಡಿ ನೋಡಿ. ಏನಾಗುತ್ತಂತಂದರೆ ನಮ್ಮ ಸ್ಕಿನ್ ಏನಾದರೂ ತುಂಬ ಡ್ರೈ ಇದ್ದರೆ ಅದೆಲ್ಲ ಅದು ಕ್ರಮೇಣ ಕಮ್ಮಿ ಆಗುತ್ತೆ. ಹಾಗೆ ನಾವು ವಾರದಲ್ಲಿ ಒಂದು ದಿವಸ ಆದರೂ ಈ ಥರ ಎಣ್ಣೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿದ್ರೆ ತುಂಬ ಒಳ್ಳೆಯದು. ಇದರಿಂದ ನಮ್ಮ ಸ್ಕಿನ್ಗೂ ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ. ನಾವು ಗ್ಲೋ ಬರೋಕ್ಕೆ ಅದು ಇದು ಏನಾದರೂ ಮಾಡ್ತಾನೇ ಇರ್ತೀವಿ ಅಲ್ವಾ. ಅದ್ರ ಬದಲು ಈ ಥರ ಸಿಂಪಲ್ಲಾಗಿ ಒಂದು ಮಾಡ್ಬೋದಲ್ವಾ. ಇದು ಒಂದ್ಸತಿ ಟ್ರೈ ಮಾಡಿ ನೀವೇ ಹೇಳ್ತೀರಾ ಅಮ್ಮ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿ. ಇದಕ್ಕೇನು ಜಾಸ್ತಿ ಏನು ಮಾಡೋದು ಬೇಡ, ಜಸ್ಟ್ ಎಲ್ಲನೂ ಆಯಿಲ್ ಹಚ್ಕೊಂಬಿಡಿ. ಹೇರ್ಸಿಂದ ಹಿಡಿದು ಕಾಲ್ವರೆಗೂ ಎಲ್ಲನೂ ಫುಲ್ ಎಣ್ಣೆ ಹಾಕ್ಕೊಂಡು ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡೋದ್ರಿಂದ ನಮ್ಮ ಚರ್ಮದೊಳಗಡೆ ಸ್ವಲ್ಪ ಆಯಿಲ್ ಹೋಗಿ ನಮಗೆ ಗ್ಲೋ ಬರುತ್ತೆ, ನಿಮಗೆಲ್ಲ ಗೊತ್ತು. ಹಾಗೆ ಫ್ರೆಂಡ್ಸ್ ಏನಾದರೂ ಮಸಾಜ್ ಮಾಡಿಕೊಂಡ್ರೆ ಎಣ್ಣೆ ಹಚ್ಕೊಂಡು ಫುಲ್ ಕಂಪ್ಲೀಟ್ ನಿದ್ದೆ ಬಂದ್ಬಿಡುತ್ತೆ. ಇಷ್ಟು ನಿದ್ದೆ ಬರ್ತಂದರೆ ಹಿಂಗೆ ಹಚ್ಕೊಂಡು ಮಾಡ್ಕೊತಿದ್ದಾಗೆ ನಮ್ಮ ಕಣಾಗಲೇ ಎಳಿದಾ ಇರುತ್ತೆ ನಿದ್ದೆಗೆ. ನೀವು ಬೇಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಇದರಿಂದ ನಿಮ್ಮ ಸ್ಕಿನ್ಗೂ ಒಳ್ಳೆಯದು, ಹಾಗೆ ಹೇರ್ಸ್ಗೆ ಎಲ್ಲನೂ ಒಳ್ಳೆಯದು. ಈ ಥರ ಆಯಿಲ್ದೆಲ್ಲ ಈ ಥರದ ಆಯಿಲ್ ಯೂಸ್ ಎಲ್ಲ ನಿಮಗೆ ಗೊತ್ತಿರುತ್ತೆ ಚೆನ್ನಾಗಿ. ನಾನೇನು ಹೇಳೋದು ಜಾಸ್ತಿ ಏನಿಲ್ಲ. ಎಲ್ಲರೂ ಮನೇಲಿ ದೊಡ್ಡವರೆಲ್ಲ ಹೇಳ್ತಿರ್ತಾರೆ ಆಯಿಲ್ ಎಲ್ಲ ಹಚ್ಕೊಳ್ಳಿ ಹಚ್ಕೊಳ್ಳಿ ಅಂತ. ನಾವು ಯಾರು ಅದನ್ನು ಕೇಳಲ್ಲ, ದೊಡ್ಡವ್ರು ಹೇಳಿದರೆ ಆಬ್ವಿಯಸ್ಲಿ ನಾವು ಯಾರು ಕೇಳಲ್ಲ ಚೆನ್ನಾಗಿ ಅದನ್ನ. ಬಟ್ ಸುಮ್ಮನೆ ಅದರ ಹಚ್ಕೊಂಡು ಮಾಡೋದ್ರಿಂದ ನಮಗೆ ಒಳ್ಳೆಯದು, ನಮ್ಮ ಸ್ಕಿನ್ಗೆ ಒಳ್ಳೆಯದಾಗುತ್ತೆ. ಯಾರಿಗಾದ್ರೂ ಡ್ರೈ ಸ್ಕಿನ್ ಪ್ರಾಬ್ಲಮ್ ಇದ್ರೂ ಕಮ್ಮಿ ಆಗುತ್ತೆ. ಆಯಿಲ್ ಹಚ್ಕೊಂಡು ಎರಡು ತಾಸು ಬಿಟ್ಟು ಹಾಗೆ ಸ್ನಾನ ಮಾಡಿ ಹಾಗೆ ಅಡುಗೆ ಇವತ್ತು ಅನ್ನ ಸಾಂಬಾರು ಪಲ್ಯ ಮಾಡಿದ್ದೆ ಸಿಂಪಲ್. ಮಧ್ಯಾಹ್ನ ಊಟ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡಾಗೆ ನಿದ್ದೆ ಮಾಡಿಬಿಟ್ಟಿರ್ತೀವಿ, ಆಗಲೇ ನಿದ್ದೆ ಬಂದುಬಿಟ್ಟಿರ್ತದೆ ನನಗಂತೂ. ಹಾಗೆ ಸ್ನಾನ ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಹಾಗೆ ಒಂದು ಸ್ವಲ್ಪ ಫಿಲಿಮ್ ಮತ್ತೊಂದು ಏನಾದರೂ ನೋಡಿದೆ. ಫಿಲಿಮ್ ನೋಡಿದೆ ಆ್ಯಕ್ಚುಲಿ ಕನ್ನಡ ಬೆಲ್ ಬಾಟಮ್ ನೋಡಿದೆ ನಾನು. ಅದಾದಮೇಲೆ ಹೀಗೆ ಇವತ್ತು ಹೀಗೆ ಸಂಜೆ ಒಂದು ವ್ಲಾಗ್ ಮಾಡೋಣ, ನಿಮ್ಮೆಲ್ಲ ಜೊತೆ ಮಾತಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನನಗೆ ಈ ಥರದ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಇಷ್ಟ, ನಿಮ್ಮೆಲ್ಲರ ಜೊತೆ ಮಾತಾಡೋಕ್ಕೆ ನನಗೆ ತುಂಬ ಇಷ್ಟ. ಬಟ್ ಅದೇ ಟ್ರಾವೆಲ್ ವ್ಲಾಗ್ಸಲ್ಲಿ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂತಂದರೆ ಅಲ್ಲಿ ನಿಮಗೆ ಆ ಪ್ಲೇಸ್ನ ತೋರಿಸ್ಬೇಕು, ಆ ಪ್ಲೇಸ್ದ ವಿಶೇಷತೆಗಳನ್ನ ಹೇಳಬೇಕು ಅನ್ನೋದೇ ಜಾಸ್ತಿ ಇರುತ್ತೆ. ನಿಮ್ಮೆಲ್ಲರ ಜೊತೆ ಇಷ್ಟು ಫ್ರೆಂಡ್ಲಿಯಾಗಿ ಅಲ್ಲಿ ಮಾತಾಡೋಕ್ಕಾಗಲ್ಲ ನನಗೆ. ಯಾವಾಗಲೂ ಬರೀ ಟ್ರಾವೆಲ್ ವ್ಲಾಗ್ಸೇ ಆಗ್ತಾಯಿದೆ. ಇವಳದು ವೀಡಿಯೋ ನೋಡೋದಂದ್ರೆ ಬರೀ ಟ್ರಾವೆಲ್ ವ್ಲಾಗ್ಸೇ ಅಂದ್ಕೊಂಡ್ಬಿಟ್ಟಿರ್ತೀರ. ಅದೇ ಟ್ರಾವೆಲ್ ವ್ಲಾಗ್ಸ್ ಜೊತೆ ನನಗೆ ಬೇರೆ ಬೇರೆ ವಿಷಯಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ತುಂಬ ಇಷ್ಟ. ಈಗ ಹೇಗಾಗ್ಬಿಟ್ಟಿದೆ ಅಂತಂದರೆ ಈ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲಿಂದ ನನಗೇನೋ ಒಂದು ಫ್ರೆಂಡ್ ಥರ ಅನ್ನಿಸ್ತಾ ಇದೆ. ನಾನು ಎಲ್ಲಿಗೆ ಹೋದ್ರೂ ಒಂದು ತೋರಿಸ್ಬೇಕಪ್ಪ ನಿಮಗೆ ಅನ್ನೋ, ಹಂಚ್ಕೊಳ್ಬೇಕು ನಿಮಗೆ ತೋರಿಸ್ಬೇಕು ಈ ಪ್ಲೇಸ್ ವಿಶೇಷತೆ ಏನು ಅಂತ ಎಲ್ಲ ಹೇಳೋಕ್ಕೆ ನನಗೆ ತುಂಬ ಇಷ್ಟ ಆಗ್ತಾಯಿದೆ. ಈಗ ಅದಕ್ಕೆ ನನಗೆ ಎಲ್ಲಿ ಹೋದ್ರೂ ಆಯಿತು, ನಾನು ಪ್ರತಿ ವೀಕೆಂಡು ನಿಮಗೆ ಎಲ್ಲ ವ್ಲಾಗ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನಾನು ಎಲ್ಲಿಗೆ ಹೋದ್ರೂ ನಿಮಗೆ ಆ ಪ್ಲೇಸ್ನ ಕವರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಟ್ ಏನಂತಂದರೆ ನಾನು ಸ್ವಲ್ಪ ಹಾಕೋದು ಲೇಟ್ ಆಗ್ಬೋದು ಅಷ್ಟೇ, ಬಟ್ ಖಂಡಿತವಾಗಿ ಆ ವೀಕಲ್ಲಿ ನೋಡಿದ್ದು ನಾನು ಆ ವೀಕಲ್ಲೇ ಹಾಕ್ತೀನಿ. ನಾನು ನಾನು ಒಂದು ಪ್ಲೇಸ್ಗೆ ಹೋಗಿದ್ದೆ ಅಂತ ಹೇಳಿದೆ ನಿಮ್ಮೆಲ್ಲರ ಹತ್ರ. ಆದರೆ ಅದು ದಿನ ಎಡಿಟಿಂಗ್ ವರ್ಕ್ ಇನ್ನೂ ಏನು ಸ್ಟಾರ್ಟ್ ಆಗಿಲ್ಲ, ಅದನ್ನು ಸ್ಟಾರ್ಟ್ ಮಾಡಿ ಬೇಗನೆ ಮುಗಿಸಿ ಹಾಕ್ತೀನಿ ನಾನು ಖಂಡಿತವಾಗ್ಲೂ. ಫ್ರೆಂಡ್ಸ್, ನಂಗೆ ಈಗೀಗ ಅನ್ನಿಸ್ತಾ ಇದೆ ಯೂಟ್ಯೂಬ್ ಮಾಡೋದು ತುಂಬ ಕಷ್ಟ ಇದೆ. ನಾವೊಂದು ವೀಡಿಯೋ ನೋಡಿ ಅಂದ್ಕೊಳ್ತೀವಿ ಇವ್ರು ಚೆನ್ನಾಗಿ ಮಾಡಿಲ್ಲ, ಇವ್ರೇನು ಇದನ್ನೇ ಹೇಳಿದಾರಲ್ಲ, ಎಷ್ಟು ಈಸಿ ಆಗಿದೆ, ಇದನ್ನೇನು ತೋರಿಸೋದು ಎಲ್ರಿಗೂ ಅಂತ ಅಂದ್ಕೊಳ್ತೀವಿ. ಆದರೆ ಯೂಟ್ಯೂಬ್ ಅಥವಾ ಒಂದು ವೀಡಿಯೋನ ಮಾಡೋದ್ರ ಹಿಂದೆ ತುಂಬ ಪರಿಶ್ರಮ ಇರುತ್ತೆ. ನಾವು ನೋಡಿ ಚೆನ್ನಾಗಿಲ್ಲ ಅಂತ ಅನ್ನೋದು ಕೇವಲ 2 ನಿಮಿಷದಲ್ಲಿ ಅಂದ್ಬಿಡ್ತೀವಿ, ಅದು ಏನು ದೊಡ್ಡದೇನಲ್ಲ. ಈಗ ನಾನು ಹೇಳಿದ್ದೀನಿ, ನಾನು ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಯ್ಯೋ ಇದೇನಿದೆ ಆರಾಮಾಗಿ ಮಾಡ್ಬಿಡ್ಬೋದಲ್ಲ ಏನು ಅಂತ. ಆದರೆ ನಾವು ಬೇರೆಯವರಿಗೆ ಹೇಳೋದು ಸುಲಭ ಇದೇನಿದೆ ಮಾಡೋದು ಅಂತ ಹೇಳಿ, ಆದರೆ ನಾವಾಗಿನ ಇವತ್ತು ಮಾಡ್ತೀವಲ್ಲ ಅವಾಗೇ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ಕಷ್ಟ ಏನಿದೆ ಅಂತ ಹೇಳಿ. ನನಗೆ ಇವಾಗ ಗೊತ್ತಾಗ್ತಿದೆ ಒಂದು ಎಡಿಟಿಂಗ್ ಕೆಲಸ ಎಲ್ಲ ಎಷ್ಟು ಟೈಮ್ ತೊಗೊಳುತ್ತೆ, ಒಂದು ವೀಡಿಯೋ ಮಾಡ್ಬೇಕಾದ್ರೆ ಎಷ್ಟು ಟೇಕ್ಸ್ ಆಗುತ್ತೆ, ಎಷ್ಟು ಹೀಗೆ ಮಾತಾಡೋದು, ಅದೆಲ್ಲ ತುಂಬ ಕಷ್ಟ ಇದೆ ಹಿಂದೆ ವೀಡಿಯೋ ಹಿಂದೆ ಮಾಡೋದೆಲ್ಲ. ನನ್ನ ವೀಡಿಯೋಸ್ ಹೇಗೆ ಬರ್ತಾ ಇದೆ ಫ್ರೆಂಡ್ಸ್ ನೀವು ಹೇಳಿದರೆ, ನೀವು ತಿಳಿಸೋ ಒಂದು ಕಮೆಂಟಿಂದನೇ ನನಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಇಂಪ್ರೂವ್ ಮಾಡ್ಕೊಳ್ಬೇಕು ಏನು ಮಾಡ್ಕೊಳ್ಬೇಕು ಅನ್ನೋದು. ನನಗೂ ಗೊತ್ತಾಗ್ತಾ ಇಲ್ಲ ಇನ್ನು ಇದು ಬಿಗಿನಿಂಗ್. ನನಗೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಎಲ್ಲಿ ಮಿಸ್ಟೇಕ್ ಇದೆ ಏನು ಅಂತ ಹೇಳಿ. ಬಟ್ ನಾನು ಅವಾಗವಾಗ ಟ್ರಾವೆಲ್ ಮಾಡಿದಾಗೆ, ಇವಾಗ ಜಾಸ್ತಿ ಟ್ರಾವೆಲ್ ವ್ಲಾಗ್ಸ್ ಮಾಡ್ತಾ ಇರೋದ್ರಿಂದ ನನಗೆ ಅಲ್ಲಿ ಹೇಗೆ ಮಾತಾಡಬೇಕು ಇನ್ನೂ ಅಷ್ಟು ಕಂಫರ್ಟ್ ಇನ್ನೂ ಬಂದಿಲ್ಲ. ಇನ್ನು ಬಿಗಿನಿಂಗ್ ಅಲ್ವಾ, ಸ್ವಲ್ಪ ಇನ್ನು ಮುಂದೆ ಹೋಗ್ತಾ ಚೆನ್ನಾಗಿ ಬರುತ್ತೆ ಅಂತ ನನಗೆ ನಂಬಿಕೆ ಇದೆ. ಪ್ರಯತ್ನ ಪಟ್ಟರೆ ಪ್ರತಿಫಲ ಇದ್ದೇ ಇದೆ ಅನ್ನೋ ನನಗೆ ಗೊತ್ತಿದೆ. ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಖಂಡಿತವಾಗ್ಲೂ ಮಾಡ್ತೀನಿ, ನಿಮ್ಮೆಲ್ಲರಿಗೂ ಇಷ್ಟಪಡಿಸೇ ಪಡಿಸ್ತೀನಿ ಅನ್ನೋ ನನ್ನಲ್ಲಿ ಛಲ ಇದೆ. ಆದರೆ ಇವಾಗಿನ್ನ ನನಗೆ ಗೊತ್ತಾಗ್ತಿಲ್ಲ ಹೆಂಗೆ ಮಾತಾಡೋದು ಏನು ಅಂತ ಹೇಳಿ. ನನ್ನ ಲ್ಯಾಂಗ್ವೇಜನ್ನು ಕೆಲವ್ರಿಗೆ ಅದು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಕೆಲವೊಂದು ವರ್ಡ್ಸ್ ಅರ್ಥ ಆಗಲ್ಲ ಅನಿಸುತ್ತೆ. ಯಾಕಂತಂದರೆ ನಮ್ಮ ಊರಿನ ಜಾಸ್ತಿ ಆ ಥರದ ಅಲ್ಲಿ ಮಾತುಗಳ ಪ್ರಭಾವ ನನ್ನ ಮೇಲೆ ಜಾಸ್ತಿ ಇರೋದ್ರಿಂದ ನನಗೆ ಸ್ವಲ್ಪ ಕನ್ನಡ ಆ ಕಡೆ ಈ ಕಡೆ ಆಗುತ್ತೆ, ನಿಮಗೆಲ್ಲ ಅರ್ಥ ಆಗುತ್ತೆ ಅನಿಸುತ್ತೆ. ಅದೇ ನಾನು ಮಾತಾಡೋದು ಕನ್ನಡನೇ, ಬಟ್ ಕೆಲವೊಂದು ಪದಗಳ ಅರ್ಥ ನಿಮ್ಗೆ ಆಗಲ್ಲ, ಅರ್ಥ ಆಗೋದ್ರಲ್ಲಿ ಒಂಚೂರು ಹೆಚ್ಚು ಕಮ್ಮಿನೂ ಆಗ್ಬೋದು.
ಇಂದ ನಾಳೆಯಿಂದ ಮಂಡೇ ಸ್ಟಾರ್ಟ್ ಆಗುತ್ತೆ. ಆದರೂ ಇವಾಗ ಈ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲಿಂದ ಯಾವ್ದಾದ್ರೂ ಒಂದು ವೀಡಿಯೋ ಹಾಕಿದರೆ ಅದಕ್ಕೆ ಎಷ್ಟು ಜನ ಲೈಕ್ಸ್ ಆದರೂ, ಎಷ್ಟು ಜನ ನೋಡ್ತಾ ಇದ್ದಾರೆ, ಎಷ್ಟು ಜನ ಸಬ್ಸ್ಕ್ರೈಬ್ ಆದರೂ, ಏನು ಈ ವೀಡಿಯೋ ಹೇಗೆ ಹೋಗ್ತಾ ಇದೆ ಅನ್ನೋ ನೋಡೋಷ್ಟರಲ್ಲಿನೇ ವೀಕಲ್ಲಿ 5 ಡೇಸ್ ಕಳೆದು ಹೋಗ್ತಾ ಇದೆ. ಆರಾಮಾಗಿ ವೀಕ್ ವೀಕ್ ಆಗಿದ್ದೆ ಗೊತ್ತಾಗ್ತಾ ಇಲ್ಲ. ಅಷ್ಟು ಈಸಿ ಅಂದರೆ ಅಷ್ಟು ವೇಗವಾಗಿ ಡೇಸ್ ಎಲ್ಲ ಹೋಗ್ತಾ ಇದೆ ಈ ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲಿಂದ. ನನಗೆ ನಿಮ್ಮೆಲ್ಲರ ಸಪೋರ್ಟ್ ಫುಲ್ ಬೇಕೇ ಬೇಕು. ಕೊಡ್ತಾ ಇದ್ದೀರಾ, ನನಗೆ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದಾರೆ ಕೆಲವರು ಈ ವ್ಲಾಗ್ ಚೆನ್ನಾಗಿತ್ತು ಹಾಗೆ ಹೀಗೆ ಅಂತ. ಅಷ್ಟ ತುಂಬ ನಂಗೆ ಇಷ್ಟ ಆಯಿತು, ಖುಷಿ ಆಗುತ್ತೆ ಯಾರ್ದಾದ್ರೂ ಕಮೆಂಟ್ಸ್ ಎಲ್ಲ ಓದೋಕ್ಕೆ. ಬಿಗಿ ನಿಮಗೆಲ್ಲ ಗೊತ್ತು, ಸ್ಟಾರ್ಟಿಂಗಲ್ಲೇ ಯಾರು ಪರ್ಫೆಕ್ಟಾಗಿ ಇರಲ್ಲ, ನನಗೂ ಹಾಗೆ ಅದು ಇಂಪ್ರೂವ್ ಆಗ್ತಾ 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 ಚೆನ್ನಾಗಿ ಮಾಡ್ತಾರೆ. ನನಗೂ ನಂದು ಮಿಸ್ಟೇಕ್ಸ್ ಸಾಕಷ್ಟು ಇರುತ್ತೆ ನನ್ನ ವೀಡಿಯೋಸಲ್ಲೂ. ಯಾವ್ದಾದ್ರು ಮಿಸ್ಟೇಕ್ಸ್ ನಿಮಗೆ ಕಾಣ್ತು ಅಂತಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಸರಿ ಮಾಡ್ಕೊಳ್ಳಿ, ಟ್ರೈ ಅಲ್ಲ ಮಾಡೇ ಮಾಡ್ತೀನಿ, ಸರಿ ಮಾಡ್ಕೊಳ್ತೀನಿ. ನಿಮಗೆ ಈ ಪಾಠಲ್ಲಿ ಈ ಥರದ್ದು ಇಷ್ಟ ಆಗ್ತಿಲ್ಲ ಅಮ್ಮ, ನೀನು ಹೀಗೆ ಮಾತಾಡೋದು ಸರಿ ಇಲ್ಲ, ನೀನು ಹಾಗೆ ತೋರಿಸೋದು ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಖಂಡಿತವಾಗ್ಲೂ ಅದನ್ನು ತಿದ್ಕೊಳ್ತೀನಿ. ಯಾರೇ ಒಂದು ತಿಳಿಸಿದ್ರೆ, ಸರಿಯಾಗಿರೋದನ್ನ ತಿಳಿಸಿದ್ರೆ ಅದನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ನಂಬಿಕೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ಬರೀ ವೀಡಿಯೋಸ್ ನೋಡೋದಲ್ಲ, ಆದ್ದರಿಂದ ನನಗೆ ಲೈಕ್ ಬಟನ್ನು ಒತ್ತಿ.